ಪೊಲೀಸರ ನಿರ್ಲಕ್ಷ್ಯತೆಯಿಂದಾಗಿ ಕೂಡುಮಂಗಳೂರು ಗ್ರಾಮ ಪಂಚಾಯತ್ನ ಸುಂದರ ನಗರದಲ್ಲಿ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನಹರಿಸಬೇಕೆಂದು ಕೂಡುಮಂಗಳೂರು ಗ್ರಾಮ ಪಂಚಾಯತಿ ಸದಸ್ಯ ಕೆಬಿ ಸಂಶುದ್ದೀನ್ ಒತ್ತಾಯಿಸಿದ್ದಾರೆ. ಕೂಡುಮಂಗಳೂರು ಗ್ರಾಮ ಪಂಚಾಯತ್ನ ಸುಂದರ ನಗರದಲ್ಲಿ ಇತ್ತೀಚೆಗೆ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಪುಂಡರ ಪುಂಡಾಟಿಕೆಯಿಂದ ಸಾರ್ವಜನಿಕರು ಸಮಸ್ಯೆಗೆ ಈಡಾಗ್ತಾ ಇದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ತಲೆಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ. ಪೊಲೀಸರ ನಿರ್ಲಕ್ಷ್ಯ ಪುಂಡರಿಗೆ ಅನುಕೂಲವಾದಂತಿದೆ ಎಂದು ಕೆಬಿ ಸಂಶುದ್ದೀನ್ ಆರೋಪಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸುಂದರ ನಗರ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಗಮನಹರಿಸಬೇಕು. ಮುಖ್ಯವಾಗಿ ಸರ್ಕಲ್ಗೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಕಾನೂನಿಗೆ ಗೌರವ ಕೊಡದೆ ನಿರ್ಭೀತಿಯಿಂದ ಅಟ್ಟಹಾಸ ಮೆರಿತಾ ಇರುವ ಪುಂಡರ ಎಡೆಮುರಿ ಕಟ್ಟಬೇಕೆಂದು ಸಂಶುದ್ದೀನ್ ಒತ್ತಾಯಿಸಿದ್ದಾರೆ. ಕುರುಮಂಗಳೂರು ಗ್ರಾಮ ಪಂಚಾಯತ್ನ ಸುಂದರ ನಗರದಲ್ಲಿ ಇತ್ತೀಚೆಗೆ ಪುಂಡರ ಹಾವಳಿ ಇತ್ತಿಮಿರಿ ನಡೀತಾ ಇದೆ. ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮೊನ್ನೆ ದಿನ ನನ್ನ ಹುಟ್ಟೋಬ್ಬರ ಪ್ರಯುಕ್ತ ನನ್ನ ಸ್ನೇಹಿತರು ಒಂದು ಫ್ಲೆಕ್ಸನ್ನು ಅಳವಡಿಸಿರ್ತಾರೆ ಸುಂದರ ನಗರ ಸರ್ಕಲ್ನಲ್ಲಿ. ಅದನ್ನು ಸೈದ ಕೆಲವು ಕಿಡಿಗೇಡಿಗಳು ಅದನ್ನು ಬೆಂಕಿಯನ್ನು ಹಾಕಿ ವಿಕೃತಿಯನ್ನು ಮೆರೆದಿರ್ತಾರೆ. ಈ ಇಂತಹ ಘಟನೆಗಳು ಆತಂಕಕಾರಿ ಬೆಳವಣಿಗೆ ಅಂತ ಹೇಳಲಿಕ್ಕೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಗ್ರಾಮ ಪಂಚಾಯತಿ ಸದಸ್ಯನ ಫ್ಲೆಕ್ಸನ್ ಹರಿದು ವಿಕೃತಿಯನ್ನು ಮೆರೆಯುವವರು ನಾಳೆ ದಿನ ನಮ್ಮ ವಾರ್ಡಿನ ಸಾರ್ವಜನಿಕರಿಗೆ ನಾಳೆ ದಿನ ಅವರಿಂದ ಅಪಾಯ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ಇವತ್ತು ಪೊಲೀಸ್ ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸರು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ ಪೊಲೀಸರು, ಎಲ್ಲೊಂದು ಕಡೆ ಅವರ ನಿರ್ಲಕ್ಷ್ಯತೆಯಿಂದ ಇಂತಹ ಘಟನೆಗಳು ನಡೀತಾ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ.